ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕ ಅಡುಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಹಳ್ಳಿ ಶೈಲಿಯಲ್ಲಿ ಇದಕ್ಕಿದ ಅವರೆಕಾಳು ಮತ್ತು ಸೀಗಡಿ ಹಾಕಿ ಸಾರು ಅಥವಾ ಗೊಜ್ಜುನ ಯಾವ ರೀತಿ ಮಾಡೋದು ಅಂತ ನೀವು ತಿಳ್ಕೊಳ್ಬೋದು. ಇದನ್ನು ನಮ್ಮ ಅತ್ತೆ ಅವರು ಮಾಡಿದರು, ತುಂಬ ರುಚಿಯಾಗಿತ್ತು, ಹಾಗಾಗಿ ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸಾರು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ, ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಈ ಸೀಸನಲ್ಲಿ ಖಂಡಿತವಾಗ್ಲೂ ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು, ತುಂಬ ರುಚಿಯಾಗಿ ಬರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ಹಂಸಾ ಬೈಟ್ಸ್ ಕುಕಿಂಗ್ ಚಾನಲ್. ಸಾರು ಮಾಡೋ ಮುಂಚೆಗೆ ಕಾಯಿ ಮಸಾಲ ರೆಡಿ ಮಾಡ್ಕೊಳ್ಬೇಕು. ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 6 ಲವಂಗ, 1 ಇಂಚಷ್ಟು ಚಕ್ಕೆ ಇದೆ. ನೆಕ್ಸ್ಟು ಮಟನ್ ಸಾರು ಪುಡಿ 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಮಟನ್ ಸಾರು ಪುಡಿ ಇಲ್ಲ ಅಂತಂದರೆ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 2 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ಬೇಕು 1:2 ರೇಷಿಯೋದಲ್ಲಿ. ಹಾಗೆ 1/2 ಬಟ್ಲು ತೆಂಗಿನಕಾಯಿ ತುರಿ, 1 ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, 1 ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ, 6-8 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ರುಬ್ಬೋದಕ್ಕೆ ಬೇಕಾಗುತ್ತೆ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನು ಮೊದಲೇ ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಎಲ್ಲನೂ ಒಟ್ಟಿಗೆ ಸೇರಿಸಿ ನಾವು ರುಬ್ಕೊಳ್ಬೋದು. ಯೂಶ್ವಲಿ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಸಾಂಬಾರ್ಗಳು ಕಾಯಿ ಮಸಾಲೆ ಇದ್ದೇ ಇರುತ್ತೆ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಮಸಾಲೆ ರೆಡಿಯಾಗಿದೆ, ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ ಬಿಸಿಗಿಟ್ಟಿದ್ದೀವಿ, ಹಾಗೆ 1/2 ಕಪ್ಪಷ್ಟು ಸಣ್ಣ ಸೀಗಡಿ ತೊಗೊಂಡಿದ್ದೀವಿ, ಇದನ್ನು ಕೆಂಪು ಸೀಗಡಿ ಅಂತಲೂ ಕೂಡ ಕರೀತಾರೆ. ಸೊ ಈಗ ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ಬೇಕು, ಎಣ್ಣೆ ಹಾಕಿ ಏನು ಉರಿಯೋದು ಬೇಡ, ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ 5-6 ನಿಮಿಷ ಇಟ್ಕೊಂಡು ಉರ್ಕೊಳ್ಬೇಕಾಗತ್ತೆ. ನೀವೇನಾದರೂ ಸೀಗಡಿ ತಿನ್ನಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು, ಬರೀ ಇದಕ್ಕಿದ ಅವರೆಕಾಳು ಹಾಕಿ ನಾನು ಆಲ್ರೆಡಿ ತೋರಿಸಿರುವಂಥ ಮಸಾಲೆ ಹಾಕಿ ಸಾಂಬಾರು ಮಾಡ್ಕೊಳ್ಬೋದು. ಸೊ ಸೀಗಡಿ ತಿನ್ನೋರಾದರೆ ಮೊದಲು ಸೀಗಡಿನ ಚೆನ್ನಾಗಿ ಸೋಸ್ಕೊಂಡು ಆಮೇಲೆ ಹುರ್ಕೊಳ್ಬೇಕಾಗುತ್ತೆ. ನೋಡಿ 5-6 ನಿಮಿಷ ಉರಿದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಇದನ್ನು ತಣ್ಣಗಾಗಿರುವಂಥ ಸೀಗಡಿನ ಸ್ಟ್ರೈನರ್ಗೆ ಹಾಕ್ಕೊಂಡು ಒಂದ್ಸಲ ತೊಳ್ಕೊಳ್ಬೇಕು. ತೊಳೆದಾದ್ಮೇಲೆ ನೀರೆಲ್ಲ ಡ್ರೈನ್ ಔಟ್ ಮಾಡ್ಕೊಳ್ಬೇಕು, ಒಂದು ಸ್ವಲ್ಪನೂ ನೀರು ಇರಬಾರ್ದು. ಒಗ್ಗರಣೆಗೆ 1 ಬಟ್ಲಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಬರುತ್ತೆ. ಹಾಗೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು, 1/2 ಬಟ್ಲಷ್ಟು ಒಣ ಇದಕ್ಕಿದ ಅವರೆಕಾಳನ್ನ 2 ಅವರು ನೆನೆಸಿಟ್ಕೊಂಡಾದ್ಮೇಲೆ ನೋಡಿ 1 ಬಟ್ಲಷ್ಟು ಆಗಿದೆ. ನೀವು ಬೇಕಿದ್ರೆ ಹಸಿ ಕಾಳನ್ನ ಇದಕ್ಸ್ಬಿಟ್ಟು ಸಾರು ಮಾಡ್ಕೊಳ್ಬೋದು. ಸಾಗು ಅಥವಾ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾವಿವತ್ತು ಮಡಿಕೆಯಲ್ಲಿ ಮಾಡ್ತಾ ಇದ್ದೀವಿ, ಹಳ್ಳಿ ಶೈಲಿಯಲ್ಲಿ ಆಗಿರೋದ್ರಿಂದ ಮಡಿಕೆ ಬಳಸ್ತಾ ಇದ್ದೀವಿ ಅಷ್ಟೇ. 3 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಬಿಸಿಯಾಗಿರುವಂಥ ಎಣ್ಣೆಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗಿದೆ, ಈಗ ನೆನೆಸಿಟ್ಕೊಂಡಿರುವಂಥ ಹಿದಕ್ಕಿದ ಅವರೆಕಾಳು ಹಾಕ್ಕೊಳ್ತಾ ಇದ್ದೀವಿ. ನೀವು ಹಸಿ ಅವರೆಕಾಳಲ್ಲೂ ಸಿಪ್ಪೆ ತೆಗೆದುಬಿಟ್ಟು ಇದಕ್ಸಿ ಈ ಥರ ಮಾಡ್ಕೊಳ್ಬೋದು, ನಾವು ಒಣಗಿರೋದ್ರಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು 3-4 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಗು ಒಳ್ಳೆ ಟೇಸ್ಟ್ ಬರುತ್ತೆ. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗ ತಿನ್ನುವ ಕೈ ಅಂತ ಅನಿಸೋದಿಲ್ಲ. ಹಾಗೆ ತೊಳೆದಿಟ್ಕೊಂಡಿರುವಂಥ ಸಣ್ಣ ಸೀಗಡಿ ಹಾಕ್ಕೊಳ್ತಾ ಇದ್ದೀನಿ. ಸೀಗಡಿ ತಿನ್ನಲ್ಲ ಅನ್ನೋರು ಆಲೂಗೆಡ್ಡೆ ಬಳಸ್ಕೊಳ್ಬೋದು, ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬೋದು, ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲ ಅಂದರೆ ಬರೀ ಹಿತಿಕ್ಕಿದ ಅವರೆಕಾಳು ಹಾಕ್ಕೊಂಡು ಕೂಡ ನೀವು ಸಾಗು ಮಾಡ್ಕೊಳ್ಬೋದು. ಬಟ್ ನಾವು ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ಸೀಗಡಿ ಬಳಸ್ತಾ ಇದ್ದೀವಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಬಿರುವಂಥ ಮಸಾಲ ಹಾಕ್ಕೊಳ್ಬೇಕು. ಸೊ ಮಸಾಲ ಹಾಕ್ಕೊಂಡ್ಮೇಲೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೀವು ಏನೇ ಒಂದು ಪದಾರ್ಥ ಆ್ಯಡ್ ಮಾಡಿದ್ರು ಕೂಡ ಅದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಗು ಒಳ್ಳೆ ಟೇಸ್ಟ್ ಬರುತ್ತೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 3-4 ನಿಮಿಷ ಮಸಾಲೆ ಬೇಯೋದಕ್ಕೆ ಬಿಡೋಣ. ಒಗ್ಗರಣೆಯಲ್ಲಿ ಬೆಂದಿರುವಂಥ ಮಸಾಲೆಗೆ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಾನು ಜಾರ್ಗೆ ನೀರು ಹಾಕಿ ಮಸಾಲೆ ಎಲ್ಲ ತಿರುಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ಬೇಕು. ಉಪ್ಪು ಹಾಕ್ಕೊಳ್ಳೋಣ. ಸಾಗು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗೊಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 10-15 ನಿಮಿಷ ಕಾಳು ಬೇಯೋದಕ್ಕೆ ಬಿಡೋಣ. 5 ನಿಮಿಷಕ್ಕೆ ಒಂದು ಸಲ ಈ ಥರ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು.
15 ನಿಮಿಷ ಆಗಿದೆ, ಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಆಗಿದೆ ಅಂತ. ಇದಕ್ಕಿದ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಸೀಗಡಿ ಹಾಕಿ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂಥ ಬಿಸಿ ಬಿಸಿಯಾದಂಥ ಸಾಗು ರೆಡಿ ಟು ಸರ್ವ್. ನಾನು ಆಗಲೇ ಹೇಳಿರೋ ಹಾಗೆ ಇದು ಮುದ್ದೆ ಅನ್ನಕ್ಕೆ ಹಾಗೆ ಚಪಾತಿ ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಸೊ ನೀವು ಇವತ್ತೇ ಮನೇಲಿ ಟ್ರೈ ಮಾಡಿ, ಹಸಿ ಕಾಳಲ್ಲಾದರೂ ಮಾಡ್ಬೋದು ಅಥವಾ ಒಣ ಕಾಳಲ್ಲಾದರೂ ಮಾಡ್ಬೋದು. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ.